ಕನಕದುರ್ಗಮ್ಮ ದೇವಿಯ ಭುಜದ ಮೇಲೆ ಕಾಲಿಟ್ಟು ದರ್ಶನ ಅಭಿಮಾನಿಗಳು ವಿಕೃತಿ ತೋರಿದ್ರು ದರ್ಶನ ಅಭಿಮಾನಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ಸಹ ಕ್ರಿಯೇನಿದ್ರು ದೇವಿಯ ತಲೆ ಮೇಲೆ ಕಾಲಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದೇಳು ದೇವಸ್ಥಾನದ ಧರ್ಮದರ್ಶಿ ಗಾದೆಪ್ಪ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾತನಾಡಿದ್ದಾರೆ ಕೇಳೋಣ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಈಗಾಗಲೇ ಆರೋಪಿ ದರ್ಶನ್ ಅವರು ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದರು ಆದರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವರನ್ನು ಕರೆದುಕೊಂಡು ಬಂದ ನಂತರದಲ್ಲಿ ಇದೀಗ ಅವರ ಅಭಿಮಾನಿಗಳ ದುರ್ವರ್ತನೆ ಮಿತಿ ಮೀರಿದೆ ಹೀಗಾಗಿ ಅಂದರೆ ಇವತ್ತು ದರ್ಶನ್ ಅವರ ಅಭಿಮಾನಿಗಳು ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರು ಅದ್ರ ಜೊತೆಗೆ ನೂರ ಒಂದು ತೆಂಗಿನಕಾಯಿಯನ್ನು ಕೂಡ ಒಡಿದರು ಆದರೆ ಅದಾದಮೇಲೆ ಅವರ ಅಭಿಮಾನಿಗಳೇನಿದ್ದಾರೆ ಕನಕದುರ್ಗಮ್ಮ ದೇವಿಯ ಮೂರ್ತಿ ಏನಿದೆ ಮೂವತ್ತಡಿಯ ಮೂರ್ತಿ ಏನಿದೆ ಆ ಮೂರ್ತಿಯ ತಲೆಯ ಮೇಲೆ ಕಾಲಿಟ್ಟು ಅಂದ್ರೆ ಭುಜದ ಮೇಲೆ ಕಾಲಿಟ್ಟು ಹೂವಿನ ಹಾರವನ್ನು ಹಾಕಿರುವಂಥ ಘಟನೆ ಕೂಡ ನಡೆಯುತ್ತೆ ಇದು ಸಹಜವಾಗಿ ಕನಕ ದುರ್ಗಮ್ಮ ದೇವಿಯ ಭಕ್ತರ ಭಕ್ತರ ಭಾವನೆಗಳಿಗೆ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡಿದೆ ಹೀಗಾಗಿನೇ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಯಾಕಂದ್ರೆ ಕನಕ ದುರ್ಗಮ್ಮನಿಗೆ ಕೋಟ್ಯಾಂತರ ಕೋಟಿ ಭಕ್ತರಿದ್ದಾರೆ ಆ ಭಕ್ತರೆಲ್ಲರೂ ಕೂಡ ಆರಾಧಿಸುವಂತ ಆರಾಧ್ಯ ದೇವತೆ ಆಕೆ ಆದರೆ ಇದೀಗ ಅದೇ ಕನಕ ದುರ್ಗಮ್ಮ ಮೂರ್ತಿಯ ಮೇಲ್ಗಡೆ ಅಂದ್ರೆ ಭುಜದ ಮೇಲ್ಗಡೆ ಇದೀಗ ಕಾಲನ್ನು ಇಟ್ಟು ವಿಕೃತಿ ಮರೆದಿದ್ರ ಭಾಗವಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ನಮ್ಮ ಜೊತೆಗೆ ಸ್ವತಃ ಕನಕ ದುರ್ಗಮ್ಮ ದೇವಿಯ ದೇವಸ್ಥಾನದ ಧರ್ಮಕರ್ತರಿದ್ದಾರೆ ಗದ್ಯಪ್ಪ ಅಂತೇಳಿ ಅವ್ರು ಮಾತಾಡಿಸ್ತೋಗೋಣ ಸರಿ ಈಗ ಕನಕದುರ್ಗಮ್ಮ ದೇವಸ್ ದೇವಿಯ ಮೂರ್ತಿಯ ಮೇಲೆ ಸರ್ ಮೇಲ್ಭಾಗದಲ್ಲಿ ಕಾಲನ್ನು ಇಟ್ಟು ಹಾರ ಹಾಕಿರುವಂಥದ್ದು ಹೆಂಗೆ ಸರ್ ಇದು ಸರ್ ಅದು ಖಂಡನೆ ಮಾಡ್ತೀವಿ ನಾವು ಅದು ಆಗಬಾರ್ದು ಅದು ಯಾಕಂದರೆ ಈ ಈ ಹುಚ್ಚು ಅಭಿಮಾನ ಇದರಲ್ಲಿ ಇದು ಬಹಳ ತಪ್ಪದು ಮಾಡಿದ್ದ ಆತ ಅದನ್ನು ಖಂಡನೆ ಮಾಡ್ತೀವಿ ಅದು ಕ್ರೇನ್ ಅದಕ್ಕಾಗಿ ಹಿಂದೆ ಈ ಥರ ಆಗ್ತದೆ ಎಂಬ ಒಂದು ಉದ್ದೇಶಗಳು ಬಂದಾಗ ಭಾಳ ಸಂಘ ಸಂಸ್ಥೆಯವರು ಇದಾದಾಗ ನಾವು ಆ ಕ್ರೇನ್ ಮಾಡಿಸಿದ್ವಿ ಅದೆಲ್ಲ ಸೂಪರ್ ನಮ್ಮ ನಮ್ಮ ಎಕ್ಸಿಕ್ಯೂಟಿವ್ ಆಫೀರ್ ಅಂದರೆ ಇಲಾಖೆ ಸೂಪರ್ ಅದು ಅವರು ಅದನ್ನು ವ್ಯವಸ್ಥೆ ಮಾಡಬೇಕಾಗಿತ್ತು ಇಲ್ಲ ನಮ್ಮ ಇಲಾಖೆಯವರು ಇದ್ಕೊಂಡು ಅದನ್ನು ಸರಿ ಮಾಡಬೇಕಾಗಿತ್ತು ಅದು ನಮ್ಮ ಹಿಂದೂ ಧರ್ಮದ ತಿಲಾಕರು ಅದಿಲ್ಲ ಬಟ್ ಅದು ಇದು ಮಾಡಿದ್ದು ತಪ್ಪು ಸರ್ ಅದು ಭಾಳ ಖಂಡನೆ ಅದು ಸಿಡಿಬಂಡೆ ಕಾರ್ಯಕ್ರಮ ಅಂದರೆ ಸಿಡಿಬಂಡೆ ಕಾರ್ಯಕ್ರಮ ನಡೀತಾ ಆ ಟೈಮ್ನಲ್ಲಿ ಹೋಗಿ ಹಾರ ಹಾಕ್ತಾರೆ ಇವಾಗ ಹಾಕಿದ್ರೆ ತಪ್ಪೇನು ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಸರ್ ಅಲ್ಲ ಸರ್ ಸಮರ್ಥನೆ ನಾನು ಹಂಗಂತಂದ್ರೆ ತಾವು ದಯವಿಟ್ಟು ಆ ಹುಚ್ಚು ಪ್ರೀ ಪ್ರೇಮದಿಂದ ಈ ಥರ ಮಾಡೋದು ತಪ್ಪು ಅವಾಗ ಕ್ರೇನ್ ಇದ್ದಿಲ್ಲ ವ್ಯವಸ್ಥೆ ಇದ್ದಿಲ್ಲ ವ್ಯವಸ್ಥೆ ಇಲ್ಲದ ಸಮಯದಲ್ಲಿ ಆಗಿರೋದು ನಮಗೆ ಗೊತ್ತದು ಅದು ಅದನ್ನು ಅದೇ ರೀತಿಯಿಂದ ಭಾಳ ಸಂಘ ಸಂಸ್ಥೆಯವರು ಭಕ್ತರು ಅದಾದಮೇಲೆ ಅದು ಕ್ರೇನ್ ಮಾಡ್ಸಿನ ಮಡಿ ಹಿಡಿದು ಕ್ರೇನ್ ಮಾಡಿಸ್ಸಿ ನಾವು ಕ್ರೇನ್ ಮಾಡಿದ್ಮೇಲೆ ಅದನ್ನು ಕ್ರೇನಿಗೆ ಬ್ಯಾಕ್ ಸೈಡ್ ತಂದು ಒಂದು ಲೇಟಾಗಿ ಬರೋಲ್ಲ ಅದು ಕ್ರೇನ್ ಮುಖಾಂತರ ಹೋಗ್ತಿದ್ ಮೇಲೆ ಹೋಗ್ತದೆ ಅದು ಅದನ್ನು ಬಿಟ್ಟು ಅವಾಗ ಮಾಡ್ಯಾರ ಅಂಬೋದು ಅದು ಅದು ತಪ್ಪು ಅದು ಮಾಡ್ಯಾರು ತಪ್ಪು ಅವರು ಅಲ್ಲ ಭಾಳ ತಪ್ಪು ಸರ್ ಅದೊಂದು ಅದಕ್ಕೆ ನಿಯಮ ಪದ್ಧತಿ ಇರ್ತದೆ ದಯವಿಟ್ಟು ಅದನ್ನು ಅರ್ಥ ಅವರು ಅದು ಈ ಥರ ಸುಮ್ಮನೆ ನಾವು ಮಾತಾಡೋದು ತಪ್ಪಲ್ಲ ಗ್ರಾಮದೇವತೆ ಊರು ದೇವರಾಯಮ್ಮ ಅಮ್ಮ ಅದೆಲ್ಲರೂ ಭಕ್ತಿಪೂರ್ವಕ ಎಲ್ಲ ಭಕ್ತರ ಮನಭಾಗದು ಒಂಥರ ಇದಾಗ್ತದೆ ಮಾಡಿ ತಪ್ಪು ಸರ್ ಅದು ಸರ್ ಈಗ ಕನಕ ದುರ್ಗಮ್ಮ ದೇವಿ ಅಂತ ತಕ್ಷಣ ಬಳ್ಳಾರಿ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಕೂಡ ಕೋಟ್ಯಾಂತರ ಭಕ್ತರಿದ್ದಾರೆ ಸರ್ ಪ್ರತಿದಿನವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ದೇವಿಯ ದರ್ಶನ ಪಡಿತಾರೆ ಅದಾದಮೇಲೆ ಮೂರ್ತಿಯನ್ನು ಮೂರ್ತೇನೆ ಸ್ವತಃ ದೇವಿನೇ ಅಂತೇಳಿ ಸಾಕಷ್ಟು ಜನ ಪೂಜೆ ಮಾಡ್ತಾರೆ ದೂರಿನಿಂದನೇ ಕೈ ಮುಗಿತಾರೆ ಕಾಯಿ ಹೊಡಿತಾರೆ ಇದೆಲ್ಲ ಮಾಡ್ತಿರ್ತಾರೆ ಸರ್ ಎಲ್ಲೋ ಒಂದು ಕಡೆಗೆ ಈ ಘಟನೆ ಇಡೀ ದುರ್ಗಾದೇವಿಯ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಅಲ್ವಾ ಸರ್ ತಪ್ಪಾಗಲ್ಲ ಸರ್ ಘಾಸಿ ಆಗಿದೆ ನೋವಾಗಿದೆ ಅದು ಪುನರಾವರ್ತನೆ ಆಗಬಾರ್ದು ಅದಕ್ಕೆ ನಮ್ಮ ಇಲಾಖೆಯವರು ನೇರ ಹೊಣೆಯಬೇಕು ಸಂಬಂಧಪಟ್ಟವರು ಅದನ್ನು ತಲೆದಂಡ ಆಗಬೇಕಾಗುತ್ತೆ ಅಂದರೆ ಯಾರು ಸಾಮಾನ್ಯವಾಗಿ ದರ್ಶನ ಅಭಿಮಾನಿಗಳಿಗೆ ದರ್ಶನ್ ಬಗ್ಗೆ ಏನು ಮಾತನಾಡಿದ್ರು ಕೂಡ ವಿಪರೀತ ಕೋಪ ಬರುತ್ತೆ ನಿಮ್ಗೆ ಯಾಕೆ ರೀ ಅಂತೆಲ್ಲ ಕೇಳ್ತಾರೆ ಅದೇ ರೀತಿಯಾಗಿ ದೇವಿಗೆ ನಡ್ಕೊಳ್ಳೋರು ಕೂಡ ಇರ್ತಾರೆ ಅವರ ಒಂದು ಭಾವನೆಗಳಿಗೂ ಕೂಡ ಘಾಸಿ ಆಗುತ್ತೆ ಆ ಭಾವನೆಯನ್ನು ಧಕ್ಕೆ ತರಬಾರ್ದು ಅನ್ನುವಂತಹ ಕಿಂಚಿತ್ತು ಅರಿವು ಆ ಅಭಿಮಾನಿಗಳಿಗೆ ಇರಬೇಕಿತ್ತು ಇಲ್ಲ ಏನು ಮಾಡೋದು ಆದರೂ ಅದರಲ್ಲೂ ಮೊಂಡವಾದ ಮಾಡ್ತಾರೆ ನಾವೆಲ್ಲ ಮಾಡಿದ್ದು ಕಮಿಟಿಯವರೇ ಮಾಡಿಕೊಂಡಿದ್ದು ಅಂತ ಈಗ ಕಮಿಟಿಯವರೇ ಮಾತನಾಡಿದಾಗ ಏನು ಹೇಳಬೇಕಾಗಾದರೆ